ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. 1979ರಲ್ಲಿ ಬಂದಂತಹ ನಾನಿನ್ನ ಬಿಡಲಾರೆ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದಂಥವರು ಸಿ ಜಯರಾಮ್ ಅವರು, ಸಿನಿಮಾಗೆ ಆ್ಯಕ್ಷನ್ ಕಟ್ ಹಿಡಿದಂಥವರು ವಿಜಯ್ ಅವರು, ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಅನಂತ್ ನಾಗ್ ಅವ್ರ ಜೊತೆಗೆ ಲಕ್ಷ್ಮಿ ಅಮ್ಮ ಆ್ಯಕ್ಟ್ ಮಾಡಿದರು. ಸಿನಿಮಾ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದ್ದು, ಸೌಂಡ್ ಮಾಡಿದ್ದು, ದೊಡ್ಡ ಮಟ್ಟದ ಹಿಟ್ ಆಗಿದ್ದು ಎರಡು ಮೂರು ಕಾರಣಕ್ಕೆ. ಒಂದು ಕತೆ, ಒಂದು ಸ್ಟಾರ್ ಕ್ಯಾಸ್ಟು, ಮೂರನೇದ್ದು ಸಿನಿಮಾದಲ್ಲಿ ಬಂದಂತಹ ಮೇನ್ ಕಂಟೆಂಟ್, ಅದು ನಮ್ಮ ರಾಘವೇಂದ್ರ ಮಹಾಸ್ವಾಮಿಗಳು. ಚಿತ್ರರಂಗಕ್ಕೂ, ಚಿತ್ರರಂಗದ ನಿರ್ದೇಶಕರಿಗೂ, ನಟರಿಗೂ ಬಹಳಷ್ಟು ವಿಷಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಕನೆಕ್ಟ್ ಆಗ್ತಾರೆ. ಮಂತ್ರಾಲಯ ನಮಗೆ ಆಪ್ತ ಆಗುತ್ತೆ. ಈಗ ಮತ್ತ್ಯಾಕೆ ಅಂದರೆ ನವಂಬರ್ 29ಕ್ಕೆ ರಾಜ್ಯಾದ್ಯಂತ ನವೀನ್ ಅವರ ನಿರ್ದೇಶನದಲ್ಲಿ ಭಾರತಿ ಬಾಲಿ ಅವರ ನಟನೆಯಲ್ಲಿ ಬರ್ತಿರುವಂತಹ ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ತಂಡ ನನ್ನ ಜೊತೆಗಿದೆ. ಇಲ್ಲಿದೆ ತಂಡ, ಮಹಾಂತೇಶ್ ಇದ್ದಾರೆ, ರಘು ಇದ್ದಾರೆ, ನಮ್ಮ ಗೆಳೆಯ ನಾಯಕ ನಟರಾಗಿ ಆ್ಯಕ್ಟ್ ಮಾಡಿದ್ದಾರೆ ನವೀನ್ ಇದ್ದಾರೆ, ಭಾರತಿಮ ಇದ್ದಾರೆ. 1979ರ ಒಂದು ಇತಿಹಾಸ, ದೊಡ್ಡ ಇತಿಹಾಸ ಮಹಾಂತೇಶ್. ನಾನು ಅದನ್ನು ಡೈರೆಕ್ಟ್ರಿಂದ ಶುರು ಮಾಡ್ತೀನಿ. ಟೈಟ್ಲ್ ಸಕ್ಕತ್ತಿದೆ ಬ್ರದರ್. ಇದೊಂದು ವಿಷಯ ಮುಗಿಸ್ಕೊಂಡು ಒಳಗಡೆ ಹೋಗ್ರೆ ಅಂತೇ, ಒಂದು ಸ್ವಲ್ಪ ಅದ್ರ ಬಗ್ಗೆ ನಂಗೆ ಹೇಳಿ, ಎಷ್ಟು ಎಕ್ಸೈಟ್ಮೆಂಟ್ ಇದೆ 1979 ರಿಲೀಸ್ ಸಿನಿಮಾ? ಸರ್, ಖಂಡಿತ ತುಂಬ ತುಂಬ ತುಂಬ, ಇಡೀ ನಮ್ಮ ಟೀಮ್ಗೆ ತುಂಬ ಅಂದರೆ ತುಂಬಾ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿನೇ ಇದೆ. ಯಾಕಂತಂದರೆ ನಾನಿನ್ನ ಬಿಡಲಾರೆ ಟೈಟ್ಲು, ಯಾಕಂದರೆ ಅದೊಂದು ಒಂದು ಪವರ್ಫುಲ್ ಟೈಟಲು, ತುಂಬ ವೆಯ್ಟೇಜ್ ಇರ್ತಕ್ಕಂಥ ಟೈಟ್ಲರು. ಅದೇ ಟೈಟ್ಲ್ ಇಟ್ಕೊಂಡು ನಾವು ಇವಾಗ ಒಂದು ಸಿನಿಮಾ ಮಾಡಿ ಒಂದು ಸಕ್ಸಸ್ಫುಲ್, ಇವಾಗ ಒಂದು 29th ನವಂಬರು ಥಿಯೇಟ್ರಿಗಲಿ ಆಡಿಯನ್ಸ್ಗೆ ತೋರ್ಸೋಕ್ಕೆ ಒಂದು ಎಲ್ಲ ಸಜ್ಜು ಮಾಡಿ ಇಟ್ಟಿದ್ದೀವಿ. ಹಾಗಾಗಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಸರ್, ಅಂದರೆ ಎಕ್ಸೈಟ್ಮೆಂಟ್ ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೀವಿ. ವೆರಿ ನೈಸ್. ಜೊತೆಗೆ ನನಗೆ ಖುಷಿಯಾಗಿದ್ದು, ರಾಘವೇಂದ್ರ ಸ್ವಾಮಿಗಳಿಗೂ, ಕನ್ನಡ ಚಿತ್ರರಂಗದ ನಿರ್ದೇಶಕರಿಗೂ, ನಟರಿಗೂ, ಸ್ಪೆಷಲಿ ರಜನಿಕಾಂತ್ ಅವರಿಂದ ಹಿಡ್ಕೊಂಡು ಅಣ್ಣಾವರ ಆದಿಯಾಗಿ ಭಾಳಷ್ಟು ಜನ ತಮ್ಮ ಜೀವನದ ಕೊನೆ ಉಸಿರಿರೋ ತನಕನು ರಾಯರು 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 ಅಂದರು. ನಿಮ್ಮ ಸಿನಿಮಾದ ಒಂದು ಮೇನ್ ಎಲಿಮೆಂಟಲ್ಲಿ ಮೇಡಮ್ ಒಂದು ದೊಡ್ಡ ಮಟ್ಟದ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ರಾಯರು ಕಾಣಿಸ್ಕೊಳ್ತಾರೆ. ಈ ವಿಷಯ ಇಂಟ್ರಲ್ಲಿ ಕನೆಕ್ಟ್ ಆಯಿತಾ, ಅಥವಾ ಅದನ್ನು ಹೇಗೆ ಸಿಂಬಾಲಿಕ್ಕಾಗಿ ಮಾಡೋಕೆ ಹೊರಟ್ರಿ ಅದನ್ನು ಸಿನಿಮಾದಲ್ಲಿ? ಸರ್, ಇದು ಇಂಟೆನ್ಷನಲಿ ಮಾಡಲೇಬೇಕು ಅಂತ ಆ ಉದ್ದೇಶದಿಂದ ಮಾಡಿದ್ದಲ್ಲ. ಆ್ಯಕ್ಚುಲಿ ಈಗ ಹಳೆಯ ನಾನಿನ ಬಿಡಲಾರೆ ನೀವೇನು ನೋಡಿದಿರಾ 1979ರಲ್ಲಿ ಅನಂತ್ ನಾಗ್ ಸರ್ ಲಕ್ಷ್ಮೀ ಮೇಡಮ್ದು, ಆ ಸಿನಿಮಾದಲ್ಲಿ ಒಂದು ರಾಘವೇಂದ್ರ ಸ್ವಾಮಿದು ಒಂದು ಕಂಟೆಂಟ್ ಇದೆ, ಅದೊಂದು ಒಂದು ಕನೆಕ್ಷನ್ಸ್ ಇದೆ. ಬಟ್ ನಮ್ಮ ಸಿನಿಮಾದಲ್ಲೂ ಕೂಡ ಅದನ್ನು ತರಬೇಕು ಅನ್ನೋ ಒಂದು ಇದರಲ್ಲಿ ಇರಲಿಲ್ಲ. ಬಟ್ ನಾನಿನ ಬಿಡಲಾರೆ ಫಸ್ಟು ಟೈಟಲ್ಲು ನಮಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಕತೆಗೆ ಆ ಟೈಟ್ಲು ಬೇಕಾಗಿತ್ತು ನಮಗೆ. ಯಾಕಂದರೆ ಆ ಟೈಟ್ಲಿಗೋಸ್ಕರ ಕತೆಗೆ ಮಾಡಿದ್ದಲ್ಲ, ಕತೆಗೆ ಆ ಟೈಟ್ಲು ನಮ್ಮ ಡಿಮ್ಯಾಂಡ್ ಮಾಡ್ತು, ಅದಕ್ಕೋಸ್ಕರ ಟೈಟ್ಲ್ ಇಟ್ವಿ. ಬಟ್ ಸ್ವಲ್ಪ ಆ ಸ್ಕ್ರಿಪ್ಟ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೋಗ್ತಾ 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 ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟು ರೆಡಿ ಆಯಿತು ನಮ್ಗೆ, ಒಂದು ಒಳ್ಳೆ ಸ್ಕ್ರಿಪ್ಟ್ಲೇ ರೆಡಿ ಆಯಿತು. ಆ ಟೈಮಲ್ಲಿ ನಮಗೇನೋ ಆಟೋಮೆಟಿಕ್ಲಿ ರಾಯರು ಆಶೀರ್ವಾದ ಅನಿಸುತ್ತೆ. ನಮ್ಮೆಲ್ಲರೂ, ನಮ್ಮ ಇಡೀ ಟೀಮ್ಗೆ ಎಲ್ಲರಿಗೂ ಎಲ್ಲ ರಾಯರ ಕೃಪಾ ಕಟಾಕ್ಷ ಇತ್ತು. ಹಂಗಾಗಿ ನನ್ನ ಒಂದು ಪೆನ್ನು ಪೇಪರ್ ಮೂಲಕ ಅದು ರಾಯರದು ನಮಗೆ ದರ್ಶನ ಸಿಕ್ಕಿದೆ. ತುಂಬ ಒಳ್ಳೆ ವಿಷಯ ಮಹಾಂತೇಶ್. ನೀವು ಇಲ್ಲಿ ಬಸ್ ಇಳಿದು ಇಲ್ಲೆಲ್ಲ ಬರಬೇಕಾದ್ರೆ ತುಂಬ ಜನ ಯಾವುದೋ ಸ್ವಾಮೀಜಿ ಹೊರಟಿದ್ದಾರೆ ಅಂತಿದ್ರು. ಗೆಟಪ್ಪು ಹಂಗೆ ಇದೆ, ಕಲಾವಿದನಿಗಿರ್ಬೇಕಾದಂತ ಲಕ್ಷಣ ಅದು. ಎಸ್, ಥ್ಯಾಂಕ್ ಯು ಸರ್. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಂತ್ರಾಲಯಕ್ಕೆ ರಾಯರ ಸನ್ನಿಧಿಗೆ ಬಂದಿದ್ದರೆ ಭಾಳ ಖುಷಿ ಇದೆ. ನಮ್ಮ ನಾನಿನ್ನ ಬಿಡಲಾರ ತಂಡಕ್ಕೆ ನೀವು ಸಪೋರ್ಟ್ ಮಾಡೋಕೆ ಬಂದಿದ್ದೀರ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ರೀಸೆಂಟಾಗಿ ಈ 2 ಡೇಸ್ ಬ್ಯಾಕ್ ನವೀನ್ ಅವರು ಸಿಕ್ಕಿದ್ದೆ, ಸಿನಿಮಾ ಬಗ್ಗೆ ಒಂದು ಕತೆ ಬಗ್ಗೆ ಚರ್ಚಾವಳಿ ನಡೆಸ್ತಾ ಇದ್ದೆ. ಆವಾಗ ಒಂದಿಷ್ಟು ವಿಚಾರನ ನನಗೆ ಹೇಳಿದರು. ನನಗೆ ಹೇಳಿದಾಗ ಒಂದೇ ಅನಿಸಿದ್ದು, ಹೆಂಗ್ರು ಒಳಗಡೆ ಇಷ್ಟೆಲ್ಲ ವಿಚಾರ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಯಾಕಂದರೆ ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆದಾಗ ನಾವಿನ್ನೂ ಚಡ್ಡಿ ನೀಟಾಗಿ ಹಾಕೊಳಕ್ಕೆ ಬರ್ತಿರಲಿಲ್ಲ, ಹಿಂಗೆ ಎಳ್ಕೊಂಡು ಓಡಾಡ್ತಾ ಇದ್ವಿ. ಸೊ ಹೀಗಾಗಿ ವಿಚಾರಗಳನ್ನ ಕೇಳಿದಾಗ ತುಂಬಾ ಥ್ರಿಲ್ ಅನ್ನಿಸ್ತೆ ಆ್ಯಕ್ಚುಲಿ. ಯಾಕಂದರೆ ಒಳಗಡೆ ಇರೋ ಕಂಟೆಂಟು, ಆಮೇಲೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಗೊತ್ತಾ, ಅದ್ರ ಜೊತೆಗೆ ಆ ವಿಚಾರನ ರಾಯರಿಗೆ ಕನೆಕ್ಟ್ ಮಾಡಿದ್ದಾರೆ. ಆ ಒಂದು ವಿಚಾರ ನನಗೆ ತುಂಬ ಪರ್ಸನಲಿ ಕನೆಕ್ಟ್ ಆಯಿತು. ನೀವು ಆವಾಗಲೇ ಹೇಳ್ದಂಗೆ ಚಿತ್ರರಂಗದಲ್ಲಿ ತುಂಬ ನಟರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಟಿಯಾಗಿರ್ಬೋದು, ರಾಯರನ್ನ ತುಂಬ ಆರಾಧಿಸ್ತಾರೆ. ಅದು ಏನೋ ಗೊತ್ತಿಲ್ಲ, ರಾಯರ ಆ ಶಕ್ತಿ, ಆ ಎನರ್ಜಿ ಎಲ್ಲರೂ ಕಾಪಾಡ್ತಾ ಇದೆ, ಎಲ್ಲರೂ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲರೂ ಬದುಕಲ್ಲೂ ಬೆಳಗ್ತಾ ಇದೆ ಆ ಜ್ಯೋತಿ. ಸೊ ಹೀಗಾಗಿ ಇವತ್ತು ಆ ಥರದೊಂದು ಸಿನಿಮಾದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಇವತ್ತು ನಮ್ಮ ತಂಡದ ಜೊತೆಗೆ ರಾಯರ ಸನ್ನಿಧಿಗೆ ಬಂದಿದ್ದೀವಿ ಅನ್ನೋಕ್ಕೆ ತುಂಬ ಖುಷಿ ಇದೆ ಆ್ಯಕ್ಚುಲಿ. ಅಂದರೆ ನಾನು ಮೊನ್ನೆ ಒಂದಷ್ಟು ಇವೆಂಟಲ್ಲಿ ನೋಡಿದಾಗ ತುಂಬ ಓಪನ್ ಆಗಿ ಮಾತಾಡಿದ್ರು, ಮೇಲಾಗಿ ಅವಕಾಶಗಳನ್ನ ಕೇಳಿದ್ರು. ಖಂಡಿತ ತಪ್ಪಿಲ್ಲ ಒಬ್ಬ ನಟನಾಗಿ ಅವಕಾಶ ಕೇಳಿದ್ರಲ್ಲಿ, ಬಟ್ ಈ ಸಿನಿಮಾ ಎಷ್ಟು ಪ್ಲಸ್ ಆಗುತ್ತೆ? ಆ್ಯಕ್ಚುಲಿ ಈ ಸಿನಿಮಾ ನನಗೆ ಪ್ಲಸ್ ಏನಕ್ಕೆ ಅಂದರೆ,
ಲಾಸ್ಟ್ 3 ಸಿನಿಮಾ ಮಾಡಿದ್ದೆ ನಾನು ಆ್ಯಕ್ಚುಲಿ. ಆ ಒಂದು 3 ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಕಂಟೆಂಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕ್ಯಾರೆಕ್ಟರ್ಗಿಂತ ಪವರ್ಫುಲ್ ಕಂಟೆಂಟ್ ಇದೆ. ನನಗೆ ಫಸ್ಟ್ ಟೈಮ್ ಡೈರೆಕ್ಟ್ ಸಿಕ್ಕಾಗ ಕತೆ ನನಗೆ ನೀಟಾಗಿ ನೆರೆಷನ್ ಕೊಟ್ಟಿದ್ರು. ಸೊ ಅದೇ ಥರ ಈಗ ತೆರೆ ಮೇಲೆ ಕೂಡ ಬಂದಿದೆ. ಭಯ ಅನ್ನೋದಕ್ಕಿಂತ ಕಾನ್ಫಿಡೆಂಟ್ ಇದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ಕ್ವಾಲಿಟಿ ಆಗಲಿ ಆ್ಯಂಡ್ ಕ್ವಾಲಿಟಿಗಿಂತ ಮತ್ತು ಈ BGM ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿದೆ. ಸೊ November 29 ವೇಟಿಂಗ್ ನಾನು ಕೂಡ. ಮೇಡಮ್, ಲಕ್ಷ್ಮಿಯವರನ್ನು ಅಂದರೆ ನೆನೆಸ್ಕೊಂಡಂಥ ಒಂದು ಆ ಒಂದು ಸಮಯ ಬೇರೆ. ಬಟ್ ಈಗ ಒಂದಷ್ಟು ಕಂಟೆಂಟ್ ನೋಡಿದಾಗ ಪ್ರೀತಿ ಇದೆ, ಒಂದು ರೆಸ್ಪೆಕ್ಟ್ ಇದೆ, ಒಂದು ಹೆವಿ ಭಯಾನಕವಾದಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಅಲ್ಲಿ ರಾಯರ ಒಂದು ಬೃಂದಾವನ ಇದೆ, ಎಲ್ಲವೂ ಮಿರಾಕಲ್ ಅನ್ನೋಂಥ ರೀತಿಯಲ್ಲಿದೆ. ಎಮೋಷನ್ ಹೇಗೆ ಕನೆಕ್ಟ್ ಆಯಿತು ಸಿನಿಮಾ ನಿಮಗೆ? ಎಮೋಷ್ನಲಿ ತುಂಬಾ ಕನೆಕ್ಟ್ ಆಯಿತು ಸರ್. ಯಾಕಂತಂದರೆ ರಾಯರು ಅಂತಂದರೆ ಯಾರಿಗೆ ಕನೆಕ್ಟ್ ಆಗೋಲ್ಲ? ಅದು ಒಂದು ಅದು ಏನೋ ಗೊತ್ತಿಲ್ಲ, ಆ ಸಾಫ್ಟ್ ಕನೆಕ್ಷನ್ನು ಅಥವಾ ಸಾಫ್ಟ್ ಇಮೋಷನ್ಸ್ ಎಲ್ಲರೂ ಅಲ್ಲಿ ಬಂದುಬಿಡುತ್ತೆ. ರಾಯರ್ ಮುಂದೆ ನಿಂತ್ರೇ ಸಾಕು, ಕಣ್ಣಲ್ಲಿ ಪಳ ಪಳ ಅಂತ ನೀರು ಬಂದುಬಿಡುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ ಇದ್ದಾಗ ಅದು ನಿಜವಾಗ್ಲೂ ಒಂದು ಅದ್ಭುತವಾಗಿ ಕಾಂಟೆಂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ನಿಜ ಜೀವನದಲ್ಲೂ ಸ್ವಲ್ಪ ನಾನು ಹೇಳಬೇಕು ಅಂತಂದರೆ ಸ್ವಲ್ಪ ಟಫ್ ಆಗೇ ಇರ್ತೀನಿ ಮೋಸ್ಟ್ ಆಫ್ ದಿ ಸಿಚುವೇಶನ್ಸಲ್ಲಿ. ಸೊ ಅದು ಆ ಕ್ಯಾರೆಕ್ಟರ್ ನನಗೆ ಎಲ್ಲೋ ಒಂದು ಕಡೆ ಟಚ್ ಆಯಿತು. ಆಯಿತು ಅಂದರೆ ನಿಮ್ಮ ಸಿನಿಮಾ November 21 ರಿಲೀಸ್ ಆಗ್ತಿದೆ. ಇವತ್ತಿನ ಈ ಪ್ರದಕ್ಷಿಣೆಗಳು ಸ್ಟಾರ್ಟ್ ಆಗಲಿ, ಆಮೇಲಾಗಿ ನಾನು ರಘುನ ಮಾತಾಡಿಸಿ ನಿಮಗೆ ಮೂಮೆಂಟ್ ಕೊಡ್ತೀನಿ, ಮತ್ತೆ ನಾನು ಮಾತಾಡ್ತೀನಿ. ರಘು, ಚೆನ್ನಾಗಿದೆ ನಿಮ್ಮ ಪಾತ್ರ, ಚೆನ್ನಾಗಿದೆ ಅಂತ ಗೊತ್ತಾಯಿತು. ಬಹಳಷ್ಟು ಜರ್ನಿ ನೋಡಿದ್ದೀರಾ ಫ್ರಾಮ್ ಖಾಸಗಿ ಚಾನಲಿಂದ ಹಿಡ್ಕೊಂಡು ನಾನಿನ್ನ ಬಿಡಲಾರೆ ಅಂದಾಗ, ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಪ್ರಯತ್ನ, ನಿರ್ಮಾಪಕರ ಒಂದು ಪ್ರಯತ್ನ, ಅದು ಹೇಗೆ ಫೀಲ್ ಆಗುತ್ತೆ? ಸರ್, ಈ ಟೀಮಿಗೆ ಬರಲಿಕ್ಕೆ ಮುಖ್ಯವಾದ ಕಾರಣವೇ ರಾಯರ ಆಶೀರ್ವಾದ. ಯಾಕಂದರೆ ನಾನು ರಾಯರ ದೊಡ್ಡ ಭಕ್ತ. ನಾನು ನೀವು ಹೇಳಿದ್ರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಜನ ರಾಯರ ಭಕ್ತರಾಗಿದ್ದಾರೆ ಅಂತ, ಬಟ್ ಸಾಮಾನ್ಯ ಜನರು ತುಂಬ ಜನ ರಾಯರ ಭಕ್ತರಿದ್ದಾರೆ, ಕಾಣಿಸ್ಕೊಳ್ಳಲ್ಲ ಅಷ್ಟೇ. ನಾವು ಬೇಗ ಕಾಣಿಸ್ಕೊಂಬಿಡ್ತೀವಿ, ನಮ್ಮ ಬೆಳವಣಿಗೆ ಬೇಗ ಜನಗಳಿಗೆ ಗೊತ್ತಾಗತ್ತೆ. ರಾಯರು ಅಂದರೆ ನಾವೆಲ್ಲೇ ಒಂದು ಒಳ್ಳೇದಾಯಿತು ಅಂದಿದ ತಕ್ಷಣ ನಮ್ಮ ಬಾಯಲ್ಲಿ ರಾಯರು ಅಂತ ಬರುತ್ತೆ. ಸೊ ಅದು ಜನಗಳಿಗೆ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ನಾನು ಈ ಸಿನಿಮಾದಲ್ಲಿ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಸರ್, ಖಾಸಗಿ ವಾಹಿನಿಗಳಲ್ಲಿ ಅಂದರೆ ರಿಯಾಲಿಟಿ ಶೋ ಎಲ್ಲ ಮಾಡಿದೆ, ಒಂದು ಬ್ರೇಕ್ ಸಿಕ್ಕಿದೆ ಅಂದರೆ ಒಬ್ಬ ಕಾಮಿಡಿಯನ್ ಆಗಿ ಮಾಧ್ಯಮದಲ್ಲಿ ಸಿಕ್ಕಿದೆ. ಸಿನಿಮಾದಲ್ಲಿ ಒಂದು ಕಾಮಿಡಿಯನಿಗೆ ಬ್ರೇಕ್ ಬೇಕಲ್ಲ, ಅದು ಈ ಸಿನಿಮಾದಲ್ಲಿ ನಂಗೆ ಸಿಗುತ್ತೆ. ಆ ನಂಬಿಕೆ ನನಗಿದೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಕಾಂಪ್ರಮೈಸೇಷನ್ ಇರಬಾರ್ದು. ಅಲ್ಲಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಬೇಕು. ಆ ಟೀಮ್ ಆ ಥರ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಒಬ್ಬ ಕಾಮಿಡಿಯನ್ಗೆ ಬ್ರೇಕ್ ಸಿಗೋದು ಈ ಸಿನಿಮಾ ಮುಖಾಂತರ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಿಂದೆ ನಮ್ಮ ರಾಯರಿದ್ದಾರೆ, ಕಾಪಾಡ್ತಾರೆ. 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ ಆಶೋದಿಸಿ. ಥ್ಯಾಂಕ್ ಯು. ಎಸ್, ಹಾಗಿದ್ರೆ ನಿಮ್ಮ ಇಂಟರ್ವ್ಯೂ ನಾನು ಮತ್ತೆ ಮಾಡ್ತೀನಿ, ನೀವೆಲ್ಲರೂ ಒಂದು ರೌಂಡು ಪ್ರದರ್ಶನ ಹಾಕ್ಕೊಂಡು ರಾಯರ ಆಶೀರ್ವಾದ ತೊಗೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಹಂಗೇಟ್ ಬರ್ತೀನಿ.
ಸರ್ ಈ ಕಡೆ ಕಳಿಸ್ಕೊತೀವಿ.